महिला एएस आईपीएस नडुवे वार शुरुवागिदे। एएस अधिकारी रोहिणी सिंधूरी विरुद्ध आईपीएस डिरूप सिडिदिद्दारे। शासक सारा महेश रोहिणी संधान यत्न विचार बहिरंगद बेन्नल्ले रोहिणी सिंधूरी विरुद्ध आईपीएस डिरूप होस बॉम्ब सिडिसिद्दारे। राज्यदल्लि तारकक्केरिद आईएएस वर्सस् आईपीएस जटापटि रोहिणी सिंधूरी विरुद्ध डिरूप फोटो वार। राज्य आईएएस वर्सस् आईपीएस जटापटी जोर आईएएस रोहिणी सिंधूरी विरुद्ध आईपीएस डिरूप केरळि केंडवागिद्दारे। रोहिणी सिंधूरी विरुद्ध सालु सालु आरोप माडिद्दारे। आईएएस अधिकारियागि राजकारणिगळ बळि संधानक्के याके होगबेकु, सरकारी नियमदल्ले इदु इरुवुदिल्ल, राजकारणि बळि आईएएस अधिकारी होगिरुवुदु खेद अनिसुत्तिदे अंत किडिकारिद्दारे। प्रत्यारोप मेले आरोप पेपर सरकार मटदल संधान हेगे साध्य सो याके संधान इवर हत्र ऐन मुझे आ पिक्स हाकदी अब सैंपल पिक्स अस्टे सो अदर अब तले दिन बिटकु मलगिवंत पिके सलून केसको तेद पिके इंत पिब जवाबारियुत स्थान अब ईएस अरे तुम जनसाम कूड़ा आगे अंत बयसो हे अब बरतर आ एक्साम अंत वह ईएस अधिकारी एलू पाठ है ಸ್ಥಾನದಲ್ಲಿರಬೇಕು, ಮಾದರಿಯಾಗಿರಬೇಕು ಅಂತವರು ಇಂಥ ಪಿಕ್ಸ್ಗಳನ್ನು ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದ್ರೆ ಏನರ್ಥ? ಯಾಕೆ ಕಳಿಸ್ತಾರೆ, ಯಾಕೆ ಕಳಿಸಬೇಕು? ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ಆ ಪಿಕ್ಸ್ ಈಗ ಯಾಕೆ ಹಾಕಿದ್ರಿ ಅಂದ್ರೆ ನನಗೆ ಈಗ ಯಾಕೆ ಎತ್ತಿದ್ರಿ ಅಂದ್ರೆ ಆ ಪಿಕ್ಸ್ ನನಗೆ ಸಿಕ್ಕಿರೋದೇ ಈಗ, ಆಯ್ತಾ? ನಾನು ಮುಂಚೆ ಸಿಕ್ಕಿದ್ರೆ ಮುಂಚೆನೇ ಹೇಳ್ತಿದ್ದೆ. ಕಳೆದ ಒಂದು ತಿಂಗಳಿಂದ ನನಗೆ ಆ ಪಿಕ್ಸ್ ಸಿಕ್ಕಿದೆ. ನಮ್ಮ ಏರಿಯಾಸ್ ಆಫ್ ಲೈಫ್, ಎಲ್ಲ ಏರಿಯಾಸ್ ಆಫ್ ಲೈಫಲ್ಲೂ ಇಂಟೆಗ್ರಿಟಿ ಮೆರಿಬೇಕು ಅಂತ ಇದೆ. ಇದರಲ್ಲಿ ಇಂಟೆಗ್ರಿಟಿ ಹೇಗೆ? ಇಟ್ ಈಸ್ ಅನ್ಬಿಕಮಿಂಗ್ ಆಫ್ ಐಎಎಸ್ ಆಫೀಸರ್. ಸೊ ಇದರ ಬಗ್ಗೆ ತನಿಖೆ ಆಗಬೇಕು. ಸೊ ಒಂದು ಸಂಧಾನ ವಿಷಯಕ್ಕೆ ಬಂದಾಗ ನನಗೆ ಮೈ ಉರಿದೋಯ್ತು, ಯಾಕಂದ್ರೆ ಎಲ್ಲೂ ಕೇಳಿಲ್ಲ ಈ ರೀತಿಯ ಒಂದು ಸಂಧಾನ. ಹಾಗಾಗಿ ಈ ವಿಷಯಗಳನ್ನು ನಾನು ಬರೆದೆ ಮತ್ತು ಅದರಲ್ಲಿ ಅನೇಕ ಪಾಯಿಂಟ್ಸ್ಗಳು ತುಂಬಾ ಸೀರಿಯಸ್. ಇನ್ನು ರೋಹಿಣಿ ಸಿಂಧೂರಿ ವಿರುದ್ಧ ಈ ಹಿಂದೆಯೂ ಸಾಕಷ್ಟು ಆರೋಪಗಳು ಕೇಳಿ ಬಂದಿವೆ. ಆದರೆ ಇವರಿಗೆ ಸಪೋರ್ಟ್ ಮಾಡ್ತಿರೋದು ಯಾರು, ಹೀಗೆ ಫೋಟೋ ಕಳಿಸಿದ್ದು ಯಾರಿಗೆ ಅಂತ ಡಿರೂಪ ಪ್ರಶ್ನಿಸಿದ್ದಾರೆ. ಪರ್ಸನಲ್ ಏನು ಇಲ್ಲ, ನಾನು ಆಗ್ಲೇ ಹೇಳಿದಿನಿ ಆ ತರ ಪಿಕ್ಸ್ ಕಳಿಸೋದು ನಾರ್ಮಲ್ ಅಂತ ಬಹಳಷ್ಟು ಜನಕ್ಕೆ ಅನ್ಸಬಹುದು, ಅದರಲ್ಲಿ ಏನು ಇಲ್ಲ ಅನ್ಸಬಹುದು. ಆದರೆ ಅವರು ಆ ತರ 1 ಟು 1 ಪುರುಷ ಅಧಿಕಾರಿಗಳಿಗೆ ಕಳಿಸುವಾಗ ಅದು ನನಗೆ ಸಿಕ್ಕಿದೆ. ಸೊ ಯಾಕೆ ಕಳಿಸಿದ್ದಾರೆ, ಏನರ್ಥ, ಯಾರು ಇವರಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ನನಗೂ ಗೊತ್ತಿಲ್ಲ. ಮತ್ತೆ ಇಷ್ಟು ಬಾರಿ ಇಷ್ಟೆಲ್ಲ ಆದ್ರೂ ಪ್ರತಿ ಸಲ ಅವರಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ ಅಂದ್ರೆ ಏನರ್ಥ? ಸೊ ಅದನ್ನು ತಾವುಗಳು ಪ್ರಶ್ನೆ ಮಾಡಬೇಕು. ಅವರು ಏನೋ ಬಹಳ ಒಂದು ತಮ್ಮ ಒಂದು ಗುಳ್ಳೆ ಬೆಳೆಸ್ಕೊಂಡಿದ್ರು, ಅದನ್ನು ನಾನು ಇವತ್ತು ಹೊಡೆದಿದ್ದೀನಿ, ನಿಸ್ಪೃಹ ಇದು ಅದೆಲ್ಲ. ಸೊ ಪ್ರತಿ ಸಲನೂ ಅವರು ನನ್ನ ಮೇಲೆ ಅವರು ಇವ್ರು ಅಟ್ಯಾಕ್ ಮಾಡ್ತಾರೆ ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಸಿಂಪತಿ ತಗೊಳ್ತಾರೆ. ಅದು ಹೋಗಿ ಹೋಗಿನೇ ಅದೇ ಎಲ್ಲರ ಹತ್ರ ಭೇಟಿ ಮಾಡಿ ಅದರ ಸಿಂಪತಿ ತಗೊಂಡೇ ಅವರ ಮೇಲೆ ಯಾವುದೂ ಕ್ರಮ ಆಗದೇ ಇರೋ ಹಾಗೆ ನೋಡ್ಕೊಳ್ತಾರೆ. ಡಿರೂಪ ಆರೋಪಕ್ಕೆ ರೋಹಿಣಿ ಸಿಂಧೂರಿ ತಿರುಗೇಟು. ಡಿರೂಪ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಹೀಗೆ ಆಧಾರರಹಿತ ಆರೋಪ ಮಾಡುತ್ತಿದ್ದಾರೆ ಅಂತ ರೋಹಿಣಿ ಸಿಂಧೂರಿ ತಿರುಗೇಟು ಕೊಟ್ಟಿದ್ದಾರೆ. ಒಬ್ಬರನ್ನ ಟಾರ್ಗೆಟ್ ಮಾಡಿ ಕಾಲಹರಣ ಮಾಡುತ್ತಿದ್ದಾರೆ. ಆ ಫೋಟೋಗಳೆಲ್ಲವೂ ನನ್ನ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿದ್ದವು. ರೂಪ ಆರೋಪಕ್ಕೆ ಕಾನೂನಿನ ಮೂಲಕ ಉತ್ತರಿಸುತ್ತೇನೆ, ಅವರು ಮನೋರೋಗಕ್ಕೆ ಚಿಕಿತ್ಸೆ ಪಡೆಯಲಿ ಅಂತ ಡಿರೂಪಗೆ ರೋಹಿಣಿ ಸಿಂಧೂರಿ ಟಾಂಗ್ ಕೊಟ್ಟಿದ್ದಾರೆ. ರೋಹಿಣಿ ಸಿಂಧೂರಿ ವಿರುದ್ಧ ಡಿರೂಪ ಸಮರ ಸಾರಿದ್ದು ಸಾಲು ಸಾಲು ಆರೋಪಗಳ ಮೂಲಕ ಕಿಡಿಕಾರಿದ್ದಾರೆ. ಇದಕ್ಕೆ ರೋಹಿಣಿ ಸಿಂಧೂರಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಬ್ಬರು ಮಹಿಳಾ ಅಧಿಕಾರಿಗಳ ಜಟಾಪಟಿ ಜೋರಾಗಿದ್ದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಿಟಿವಿ ನ್ಯೂಸ್.